ಎಸ್ ವೀಕ್ಷಕರೇ ಮೊದಲನೇ ಸುದ್ದಿ ನೋಡೋಣ ಈಗಿನ ರಾಜ್ಯ ಸರ್ಕಾರದ ಯಾವ ಸಚಿವರು ನಮ್ಮ ಬಳಿ ಕಮಿಷನ್ ಕೇಳಿಲ್ಲ ನಮಗೆ ರಾಜ್ಯಾದ್ಯಂತ ಮಾಹಿತಿ ಬಂದಿದೆ ಯಾವುದೇ ಗುತ್ತಾರರು ಬಂದು ನನ್ನ ಬಳಿ ದೂರು ಹೇಳಿಲ್ಲ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ನಾವು ಯಾರು ಕಮಿಷನ್ ಆರೋಪ ಮಾಡಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಪರಿಸ್ಥಿತಿ ಸದ್ಯ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ ಎಂದಿರುವ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಸರ್ಕಾರ ಎಲ್ಲರಿಗೂ ಭಾಗ್ಯಗಳನ್ನು ಕೊಡ್ತಿದೆ ನಾವು ಈಗಾಗಲೇ ಮುಗಿಸಿರುವ ಕಾಮಗಾರಿಗಳಿಗೆ ಹಣದ ಬಗ್ಗೆ ಕರುಣಿಸಿ ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಈಗಿನ ಸರ್ಕಾರದ ಯಾವ ಸಚಿವರು ನಮ್ಮ ಬಳಿ ಕಮಿಷನ್ ಕೇಳಿಲ್ಲ ಎಂದಿರುವ ಅವರು ಬಿಬಿಎಂಪಿ ಗುತ್ತಿಗೆದಾರ ಉದ್ದೇಶಪೂರ್ವಕವಾಗಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಎಲ್ಲಾ ಕಾಲದಲ್ಲೂ ದೊಡ್ಡ ಶಕ್ತಿಯನ್ನು ಹೊಡೆಯುವ ಕೆಲಸ ಮಾಡಿದ್ದಾರೆ ಈಗಲೂ ಕೆಲವರು ಮಾಡುತ್ತಿದ್ದಾರೆ ಮಾಡ್ತಿರೋದು ವಿರೋಧ ಪಕ್ಷದ ನಾಯಕ ಇದ್ದರೆ ಹೋಗಿ ಮಾತನಾಡಬಹುದಿತ್ತು ಆದರೆ ವಿರೋಧ ಪಕ್ಷದ ನಾಯಕನೇ ಇಲ್ಲ ಹೀಗಾಗಿ ನಾಯಕರನ್ನು ಭೇಟಿಯಾಗುವ ಅನಿವಾರ್ಯತೆ ಏನಿತ್ತು ಒಡಕು ಮೂಡಿಸಲು ಉದ್ದೇಶ ಇದನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಎಸ್ ವೀಕ್ಷಕರೇ ಏನು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬಂದ್ಬಿಟ್ಟು ಅಂತ ಆಣೆ ಮಾಡಿ ಅಲ್ ಮಾಡಿ ಇಲ್ಲಿ ಬಿಬಿಎಂಪಿ ಗುತ್ತಿಗೆದಾರರು ಏನು ಬಿ ಜೆ ಪಿ ನಾಯಕರನ್ನು ಜೆ ಡಿ ಎಸ್ ನಾಯಕರನ್ನು ಮೇಲಿಂದ ಮೇಲೆ ಸಭೆ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಆದರೆ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಕೂಡ ಬಿ ಜೆ ಪಿ ಸರ್ಕಾರವನ್ನು ಕಾಡಿದ್ದು ಅತಿ ದೊಡ್ಡ ಆರೋಪ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇದೀಗ ಬಿಲ್ ಪಾವತಿ ಮಾಡ್ತಿಲ್ಲ ಬಿಲ್ ಪಾವತಿ ಮಾಡ್ತಿಲ್ಲ ಎಲ್ಲ ಗ್ಯಾರಂಟಿಗೆ ದುಡ್ಡು ಅಂತ ಗುತ್ತಿಗೆದಾರರು ಪ್ರೊಟೆಸ್ಟ್ ಕುಳಿತಿದ್ದೆ ಕುಳಿತಿದ್ದು ಕೆಂಪಣ್ಣ ಅವರೇ ಬಂದ್ಬಿಟ್ಟು ಸರ್ಕಾರಕ್ಕೆ ಕ್ಲೀನ್ ಚಿಟ್ಟನ್ನು ಕೊಟ್ಟರು ರಾಜ್ಯಾದ್ಯಂತ ನಾನು ವಿಚಾರಿಸಿದ್ದೀನಿ ನಮ್ಗೆ ಯಾವುದೇ ದೂರು ಬಂದಿಲ್ಲ ಕಾಂಗ್ರೆಸ್ ಸರ್ಕಾರದ ಯಾವೊಬ್ಬ ಸಚಿವರು ಕೂಡ ಕಮಿಷನ್ ಕೇಳಿಲ್ಲ ಯಾವೊಬ್ಬ ಸಚಿವರು ಕೂಡ ಯಾವೊಬ್ಬ ಶಾಸಕರು ಕೂಡ ಪರ್ಸೆಂಟೇಜ್ ಕೇಳಿಲ್ಲ ಯಾರ ಆ ಥರಕ್ಕೆ ಬಿದ್ದುಬಿಟ್ಟು ಅದೇನೋ ಮಾಡಕ್ಕೆ ಹೋಯ್ತಾರಲ್ಲ ಹಂಗೆ ಮಾಡ್ಕತ್ತವ್ರು ಕೆಲವರು ಆದರೆ ಬಾಂಡ್ಲೆಯಿಂದ ಬೆಂಕಿಗೆ ಆಗಿರೋ ಪರಿಸ್ಥಿತಿ ನಿಜ ಯಾಕಂದರೆ ನಾವು ಕೆಲಸ ಮಾಡಿದ್ದೀವಿ ಕಷ್ಟಪಟ್ಟು ಹೀಗಾಗಿ ಬಿಲ್ಲನ್ನು ಸ್ಯಾಂಕ್ಷನ್ ಮಾಡಿಸಿ ಮತ್ತೊಂದು ಕಡೆ ಬಿ ಬಿ ಎಂ ಪಿ ಏನೊಂದು ಆರೋಪ ಮಾಡಿರುವಂಥ ಬಿ ಬಿ ಎಂ ಪಿ ಆ ಗುತ್ತಿಗೆದಾರರು ಅವ್ರ ವಿರುದ್ಧ ನೇರವಾಗಿ ಗುಡುಗಿದ್ದಾರೆ ಅಯ್ಯೋ ವಿರೋಧ ಪಕ್ಷದ ನಾಯಕರೇ ಇಲ್ಲ ಸ್ವಾಮಿ ಅವ್ರ ಜೊತೆ ಹೋಗಿ ಮಾತಾಡಬೇಕು ಅಂದರೆ ಸುಮ್ಮನೆ ಸುಮ್ಮನೆ ಹೋಗ್ಬಿಟ್ಟು ಸಿಕ್ಕೋರಿಗೆಲ್ಲ ಮಾತಾಡ್ಕೊ ಬರ್ತಾವ್ರೆ ನಿಮ್ಮ ಮರ್ಯಾದೆ ನೀವೇ ಕಳ್ಕೊತಿರೋ ಅನ್ನೋ ಅರ್ಥದಲ್ಲಿ ಗುಡುಗಿದ್ದಾರೆ ಇದೇ ವಾದವನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಬರ್ತಾ ಇದ್ದರು ತಾಕತ್ತಿದ್ರೆ ಪ್ರೂವ್ ಮಾಡಿ ಯಾಕೆ ಅಲ್ಲಿ ಇಲ್ಲಿ ಹೋಗ ಆಣೆ ಮಾಡ್ಬೇಕು ಕೋರ್ಟ್ಗೆ ಹೋಗೋಣ ಅಂತ ಹೇಳೋರು ಇವತ್ತು ತನಿಖೆ ನಡೀಲಿ ಅದೇನಾಗುತ್ತೆ ನೋಡೇ ಬಿಡೋಣ ಅಂತ ಈಗ ಕೆಂಪಣ್ಣ ಅವರ ಕ್ಲೀನ್ ಚಿಟ್ಟಿಂದಾಗಿ ಪ್ರತಿಪಕ್ಷಗಳಿಗೆ ಒಂದು ರೀತಿ ಅತಿ ದೊಡ್ಡ ಮುಖಭಂಗ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತಷ್ಟು ಮೈ ಕೊಡವಿ ನಿಲ್ಲುವಂಥ ಶಕ್ತಿ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅಂತ ಕಾರ್ಯ